ಈ ಜಾಗದಲ್ಲಿ ಸ್ಥಾಪನೆ ಆಗಕ್ಕೆ ಒಪ್ಪಿದ್ದೀನಿ ಅಂತ ಹೇಳ್ತಾರೆ. ಆದರೆ ಒಂದು ಷರತ್ ಮೇಲೆ ಅಂತ ಹೇಳ್ತಾರೆ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾನು ನಿಮಗೆ ತೋರಿಸ್ಬೇಕು ಅಂತದ್ದು ಜಾಗ ಬಂದು ಸುಮಾರು 7000 ವರ್ಷಗಳ ಹಿಂದೆ ದ್ವಾಪರ ಯುಗದಲ್ಲಿ ಅನಿಸುತ್ತೆ. ಸೊ ದ್ವಾಪರ ಯುಗದಲ್ಲಿ ಏನಾಗುತ್ತೆ, ಗಿರಿಜೆಗೂ ಹಾಗೂ ಶಿವನಿಗೂ ಮದುವೆ ನಿಶ್ಚಯ ಆಗುತ್ತೆ. ಸೊ ಈ ಮದುವೆಗೆ ಮುಕ್ಕೋಟಿ ದೇವತೆಗಳು ಆ ಜಾಗಕ್ಕೆ ಆ ಮದುವೆಗೆ ಹೋಗಿರ್ತಾರೆ. ಸೊ ಅವಾಗೇನಾಗುತ್ತೆ, ಈ ದೇವತೆಗಳೆಲ್ಲ ಒಂದು ಕಡೆ ಇದ್ದಾಗ ಭೂಮಿಯ ಸಮತೋಲನ ತಪ್ಪುತ್ತೆ. ಸೊ ಆಗ ದೇವತೆಗಳು ಈ ಸಮತೋಲನ ಸರಿ ಮಾಡಬೇಕು ಅಂತ ಅಗಸ್ತ್ಯ ಮಹರ್ಷಿ ಹತ್ರ ಬರ್ತಾರೆ. ಸೊ ಅಗಸ್ತ್ಯ ಮಹರ್ಷಿ ಹತ್ರ ಬಂದು ನೀವು ಈ ಜಾಗಕ್ಕೆ ಹೋಗಿ ಅಲ್ಲಿ ನಿಮ್ಮ ವಾಸವನ್ನು ಸ್ಥಾಪಿಸಬೇಕು, ಅದರ ವಾಸ ಮಾಡಬೇಕು ಅಂತ ಅಂತಾರೆ. ಆಗ ಅಗಸ್ತ್ಯ ಮಹರ್ಷಿಯವರು ಈ ಜಾಗಕ್ಕೆ ಬಂದು ಅವರ ವಾಸವನ್ನು ಮಾಡ್ತಾರೆ ಮತ್ತು ಕೃಷ್ಣನನ್ನು ಇಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಅನ್ಕೊತಾರೆ. ಆಗ ಕೃಷ್ಣ ಹತ್ರ ಬಂದು ಅವರು ಕೇಳ್ತಾರೆ. ಸೊ ಆಗ ಕೃಷ್ಣ ಒಪ್ಕೊಂಡು ಈ ಜಾಗದಲ್ಲಿ ಸ್ಥಾಪನೆ ಆಗಕ್ಕೆ ಒಪ್ಪಿದ್ದೀನಿ ಅಂತ ಹೇಳ್ತಾರೆ. ಆದರೆ ಒಂದು ಷರತ್ ಮೇಲೆ, ಕೃಷ್ಣ ಇಲ್ಲಿ ಬಂದು ಸ್ಥಾಪನೆ ಆಗೋದಕ್ಕೆ ಹಾಕಿದ ಷರತ್ತು ಏನು, ಈ ಜಾಗದ ಇತಿಹಾಸ ಏನು, ಈ ಜಾಗ ಯಾವುದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೂ ಯಾರು ನಮಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಒಂದು ಟಿಕೆಟ್ಗೆ ಬಂದು ಒಬ್ಬರಿಗೆ 60 ರುಪೀಸ್ 2 & 3. ಸೊ ಇವಾಗ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ನಿಂತಿದೆ ಅಲ್ಲಿ. ಸೊ ಇಲ್ಲಿಂದ ನಮ್ಮ ಪ್ರೈವೇಟ್ ವೆಹಿಕಲ್ ಬಿಡಲ್ಲ. ಸೊ ಇಲ್ಲಿಂದ ಅವರ ಗೌರ್ಮೆಂಟ್ ಅಲೋಕೇಟೆಡ್ ವೆಹಿಕಲಲ್ಲಿ ಹೋಗಬೇಕು. ಸೊ ಒಬ್ಬರಿಗೆ 60 ರುಪೀಸು 2 & 3. ಬನ್ನಿ ಹೋಗೋಣ. ನಮಸ್ಕಾರ ಸ್ನೇಹಿತರೆ, ನಾನು ಹಿಂದೆ ನೋಡ್ತಾ ಇದ್ರಲ್ಲ, ಇವತ್ತು ನಾವು ಬಂದಿರೋ ಜಾಗ ಬಂದು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಅಂತ. ಆದರೆ ನಮ್ಮ ದುರಾದೃಷ್ಟ ಅನಿಸುತ್ತೆ, ತುಂಬ ಬಿಸಿಲಿದೆ. ಸೊ ಈ ಜಾಗ ಸ್ಥಾಪಿಸಿದ್ಯಾರು, ಈ ಜಾಗದ ಹಿಂದೆ ಇರೋ ಇತಿಹಾಸ ಏನು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತೆ ತಡ ಬನ್ನಿ ಹೋಗಿ ದರ್ಶನ ಮಾಡ್ಕೊ.
ಸ್ಥಳದಲ್ಲಿ ನಿಮಗೆ ಒಂದು ಕಾಗೆನೂ ಕಾಣಿಸಲ್ಲ. ಏನಕ್ಕಪ್ಪ ಅದರಿಂದ ಏನು ಇತಿಹಾಸ ಇದೆ ಅಂತ ಅಂದರೆ, ಇಲ್ಲೂ ಕಾಗೆಗಳು ಇತ್ತಂತೆ ಫಸ್ಟು. ಅಲ್ಲಿ ಏನಾಗಿದೆ, ಇಲ್ಲಿ 77 ಕೊಳಗಳಿದೆ. ಸೊ ಆ ಕೊಳದಲ್ಲಿ ಒಂದು ಇಂಪಾರ್ಟೆಂಟ್ ಬಂದು ಆ ಹಂಸಕೊಳ ಅಂತ ಬಂದು, ಕಾಗೆಗಳು ಆ ಹಂಸಕೊಳಕ್ಕೆ ಹೋಗಿ ಅಲ್ಲಿ ಅದನ್ನ ಆ ಪ್ರೋಕ್ಷಣೆ ಅವರು ಸ್ನಾನ ಮಾಡಿ ಅದ್ರದ ಒಂದು ಪಾಪ ವಿಮೋಚನೆ ಆಗಿದೆ. ಸೊ ಕಾಗೆಗಳು ಅಲ್ಲಿ ಸ್ನಾನ ಮಾಡಿ, ಆ ಕೊಳದಲ್ಲಿ ಸ್ನಾನ ಮಾಡಿ ಅದು ಹಂಸವಾಗಿ ಪರಿವರ್ತನೆ ಆಗಿದೆ ಅಂತ ಒಂದು ಇತಿಹಾಸ ಹೇಳುತ್ತೆ. ಸೊ ಹಾಗಾಗಿ ಇಲ್ಲಿದ್ದ ಕಾಗೆಗಳು ಆ ಕೊಳದಲ್ಲಿ ಸ್ನಾನ ಮಾಡಿ ಎಲ್ಲ ಹಂಸವಾಗಿದೆ, ಅದಕ್ಕೆ ಇಲ್ಲಿ ಒಂದು ಕಾಗೆನೂ ನಿಮಗೆ ಕಾಣಿಸೋಲ್ಲ. ಸೊ ಈ ದೇವಸ್ಥಾನ ನಾನು ನೋಡಿದಂಗೆ ಸ್ವಲ್ಪ ಹೊಯ್ಸಳ ಒಂದು ಆ ಕನ್ಸ್ಟ್ರಕ್ಟೆಡ್ ಆರ್ಕಿಟೆಕ್ಚರ್ ಹೊಂತಾ ಇದೆ ಅಂತ ಸ್ವಲ್ಪ ನಾನು ರಿಸರ್ಚ್ ಮಾಡಿದಾಗ ನನಗೆ ಗೊತ್ತಾಗಿದ್ದು, ಹೊಯ್ಸಳರ ಗುರು ಚಾಲುಕ್ಯ ಬಳ್ಳಾಳ ಅವರು ಕನ್ಸ್ಟ್ರಕ್ಟ್ ಮಾಡಿ ಸ್ಥಾಪನೆ ಮಾಡಿದಂತಹ ದೇವಸ್ಥಾನ. ಅದಾದ ಮೇಲೆ ನಮ್ಮ ಮೈಸೂರಿ ಒಡೆಯರವರು ಇದನ್ನ ಅಭಿವೃದ್ಧಿ ಮಾಡಿಕೊಂಡು ಇಲ್ಲಿ ಇವಾಗ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಸೊ ಈ ಬೆಟ್ಟನ ಗೋವರ್ಧನಗಿರಿ ಬೆಟ್ಟ ಅಂತ ಕರೀತಾ ಇದ್ರು ಫಸ್ಟು. ಏನಕ್ಕಪ್ಪ ಅಂತ ಅಂದರೆ, ಇದು ತುಂಬ ದೂರದಿಂದ ಒಂದು ಗೋವು ಥರ ಒಂದು ಶೇಪ್ ಇದೆ. ಸೊ ಪ್ರಾಣಿ ಪಕ್ಷಿ ಮತ್ತು ಗೋವುಗಳು ಇಲ್ಲಿ ಅದರ ಮೇವಿಗಾಗಿ ಹುಡುಕೊಂಡ್ತಾ ಇದ್ರು, ಹಾಗಾಗಿ ಇದನ್ನ ಗೋವರ್ಧನಗಿರಿ ಅನ್ನಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತು ಇದಕ್ಕೆ ಇನ್ನೊಂದು ಹೆಸರು ಬಂದು ಸಂತಾನ ಗೋಪಾಲಸ್ವಾಮಿ ಬೆಟ್ಟ ಅಂತಲೂ ಕರೀತಾರೆ. ಯಾಕಂದರೆ ನಮ್ಮ ಬೆಟ್ಟದ ಹಿಂದೆ 1 ಕಿಲೋಮೀಟರ್ ಹೋದರೆ ಅಲ್ಲೊಂದು ಮರ ಒಂದು ದೇವಸ್ಥಾನ ಇದೆ. ಸೊ ಅಲ್ಲಿ ಸಂತಾನ ಯಾರ್ಯಾರಿಗೆ ಆಗಿರಲ್ವೋ, ಮದುವೆ ಆಗಿ ತುಂಬ ವರ್ಷಗಳಾದರೂ ಸಂತಾನ ಯಾರ್ಯಾರಿಗಿರಲ್ವೋ ಅವರು ಬಂದು ಅಲ್ಲಿ ಹರಕೆ ಮಾಡಿಕೊಂಡು ಒಂದು ಸಂತಾನ ಆಗಲಿ ಅಂತ ಬೇಡ್ಕೊತಾರೆ. ಸೊ ಅವರಿಗೆ ತುಂಬ ಜನಕ್ಕೆ ಸಂತಾನ ಆಗಿದೆ. ಸೊ ಹಾಗಾಗಿ ಇದನ್ನು ಸಂತಾನ ಗೋಪಾಲಸ್ವಾಮಿ ಬೆಟ್ಟ ಅಂತಲೂ ಕರೀತಾರೆ ಸ್ನೇಹಿತರೆ. ಮತ್ತು ಈ ದೇವಸ್ಥಾನನ ಇಲ್ಲೇ ಯಾಕೆ ಕಟ್ಟಿದ್ರು, ಯಾರು ಇಲ್ಲಿ ಸ್ಥಾಪನೆ ಮಾಡಿದ್ರು, ಇದರಿಂದ ಇರೋ ಇತಿಹಾಸ ಏನೋಪ್ಪ ಅಂತ ಅಂದರೆ, ಸುಮಾರು 7,000 ವರ್ಷಗಳ ಹಿಂದೆ 7th ಸೆಂಚುರಿಯಲ್ಲಿ ದ್ವಾಪರ ಕಾಲದಲ್ಲಿ ಇಲ್ಲಿ ಹಿಮವತ್ ಎಂಬ ರಾಜನ ಮಗಳು ಗಿರಿಜಯ ಮತ್ತು ನಮ್ಮ ಶಿವ ಪರಮೇಶ್ವರ ಅವರ ಕಲ್ಯಾಣ ಕಾಶಿಯಲ್ಲಿ ನಡೀತಿರುತ್ತೆ. ಸೊ ಆವಾಗ 3 ಕೋಟಿ ದೇವತೆಗಳು ಆ ಮದುವೆಗೆ ಸೇರ್ಕೊಂಡಿರ್ತಾರೆ, ಆ ಪ್ಲೇಸ್ಗೆ ಹೋಗಿರ್ತಾರೆ. ಯಾಕಂದರೆ ನಮ್ಮ ಗಿರಿಜಯ ಪರಮೇಶ್ವರ ಅವರ ಮದುವೆ ಅಂದರೆ 3 ಕೋಟಿ ದೇವತೆಗಳು ಸಹ ಅಲ್ಲಿ ಸೇರಿರ್ತಾರೆ. ಸೊ ಹಾಗಾಗಿ ಎಲ್ಲ ದೇವತೆಗಳು ಆ ಒಂದು ಸ್ಥಳದಲ್ಲಿ ಇದ್ದಿದ್ದ ಕಾರಣದಿಂದ ಭೂಮಿಯ ಸಮತೋಲನ ಮೀನ್ಸ್ ಭೂಮಿ ಇಂಬ್ಯಾಲೆನ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ದೇವತೆಗಳೆಲ್ಲರೂ ಈ ಇಂಬ್ಯಾಲೆನ್ಸ್ನ ಸರಿ ಮಾಡೋಕ್ಕೆ ಇದರ ಒಂದು ವೆಯ್ಟಿನ ಮೀನ್ಸ್ ಅವರು ಇದ್ದಿದ್ದು ಅಷ್ಟು ಜನರ ಒಂದು ವೆಯ್ಟಿನ ಈಕ್ವಲೆಂಟ್ ಆಗಿ ಇನ್ನೊಬ್ಬ ಪರ್ಸನ್ನ ಅವ್ರು ಇನ್ನೊಬ್ಬ ವ್ಯಕ್ತಿನ ಹುಡ್ತಾ ಇರ್ತಾರೆ. ಸೊ ಅದು ಯಾರಪ್ಪ ಅಂದರೆ, ಅದು ನಮ್ಮ ಅಗಸ್ತ್ಯ ಮಹರ್ಷಿಯವರು. ದೇವತೆಗಳೆಲ್ಲರೂ ಅಗಸ್ತ್ಯ ಮಹರ್ಷಿ ಹತ್ರ ಬಂದು ಈ ಜಾಗದಲ್ಲಿ ಹೋಗಿ ನೀವು ನೆಲೆಸಿ ಭೂಮಿಯ ಸಮತೋಲನವನ್ನು ಸರಿ ಮಾಡಬೇಕು ಅಂತ ಅಂತಾರೆ. ಸೊ ಆಗ ನಮ್ಮ ಅಗಸ್ತ್ಯ ಮಹರ್ಷಿಯವರು ಅದಕ್ಕೆ ಒಪ್ಕೊಂಡು ಈ ಜಾಗದಲ್ಲಿ ಬಂದು ಅವರು ನೆಲೆ ನಿಲ್ತಾರೆ. ಅದಾದ ಮೇಲೆ ನಮ್ಮ ಅಗಸ್ತ್ಯ ಮಹರ್ಷಿಯವರು ಕೃಷ್ಣನ ಭಕ್ತರು. ಸೊ ಕೃಷ್ಣನಿಗೆ ಮೊರೆಯನ್ನಿರ್ತಾರೆ, ಕೃಷ್ಣ ನೀವು ಇಲ್ಲಿಗೆ ಮೀನ್ಸ್ ಫ್ಯಾಮಿಲಿ ಸಮೇತವಾಗಿ ಬಂದು ಇಲ್ಲಿ ನೆಲೆಸ್ಬೇಕು, ನೀವು ಇಲ್ಲಿ ಸ್ಥಾಪನೆ ಆಗಬೇಕು ಈ ಬೆಟ್ಟದಲ್ಲಿ ಅಂತ. ಸೊ ಆಗ ಕೃಷ್ಣ ಅವರು ಒಪ್ಕೊಂಡು ಒಂದು ಷರತ್ತನ್ನು ಹಾಕ್ತಾರೆ. ಏನಪ್ಪ ಅಂತ ಅಂದರೆ, ಸೊ ಅದೇನಪ್ಪ ಷರತ್ತು ಕೃಷ್ಣ ಹಾಕಿದ್ದು ಅಗಸ್ತ್ಯ ಮಹರ್ಷಿಗೆ ಅಂದರೆ, ಕೃಷ್ಣ ಹೇಳ್ತಾರೆ ನಾನು ಉತ್ತರದಿಂದ ಬರ್ತೀನಿ, ನಾನು ದಕ್ಷಿಣದಲ್ಲಿ ನೆಲೆಸ್ಬೇಕು ಅಂತ ಅಂದರೆ ನಾನು ಇರುವಂಥ ಸ್ಥಳ ನಾನು ನೆಲೆಸಬೇಕು ಅಂತ ಇರೋ ಸ್ಥಳ ಯಾವಾಗಲೂ ತಂಪಾಗಿರಬೇಕು, ಇಯರ್ ಮೀನ್ಸ್ ಇಯರ್ಲಿ 360 ದಿವಸನೂ ಅದು ತಂಪಾಗಿರಬೇಕು ಅಂತ ಅಂತಾರೆ. ಆಗ ನಮ್ಮ ಅಗಸ್ತ್ಯ ಮಹರ್ಷಿಯವರು ಈ ಒಂದು ಜಾಗನ ಸಜೆಸ್ಟ್ ಮಾಡ್ತಾರೆ. ಇಲ್ಲಿ ನಮ್ಮ ಕೃಷ್ಣನ ಏಕಶಿಲೆ ಅಂತಲೇ ಹೇಳ್ಬೋದು. ಏಕಶಿಲೆ ಅಂತ ಅಂದರೆ ಒಂದೇ ಸ್ಟೋನಿಂದ, ಕ್ರಿಸ್ಟಲ್ ಸ್ಟೋನಿಂದ ಮಾಡಿರುವಂಥದ್ದು. ಕೃಷ್ಣ, ಸತ್ಯಭಾಮ, ರುಕ್ಮಿಣಿ ಮತ್ತು ಗೋವುಗಳು ಮತ್ತು ಗೋಪಿಕಾ ಸ್ತ್ರೀಯರು ಹೊಂದಿರುವ ಒಂದು ಏಕಶಿಲೆಯನ್ನು ಇಲ್ಲಿ ಸ್ಥಾಪನೆ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ವರ್ಷದ 350 ದಿವಸನೂ ಇಲ್ಲಿ ಹಿಮ ಬೀಳ್ತಾ ಇರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ವರ್ಷ ಪೂರ್ತಿ ಇಲ್ಲಿ ಹಿಮ ಬೀಳೋ ಕಾರಣದಿಂದ ಇದನ್ನ ಹಿಮವಾದ ಗೋಪಾಲಸ್ವಾಮಿ ಬೆಟ್ಟ ಅಂತ ಕರೀತಾರೆ. ಈಗಲೂ ಆ ಗರ್ಭಗುಡಿಯ ಮೇಲೆ ಹಿಮದಿಂದ ಅದು ಹಿಮ ಕಟ್ಟಿ ಅಲ್ಲಿಂದ ನೀರು ಬೀಳ್ತಾ ಇರುತ್ತೆ. ಸೊ ಆ ನೀರನ್ನೇ ಇಲ್ಲಿ ಜನಕ್ಕೆ ಭಕ್ತಾದಿಗಳಿಗೆ ಪ್ರೋಕ್ಷಣೆ ಮಾಡ್ತಾರೆ. ಸೊ ಹಾಗಾಗಿ ಇದನ್ನ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಅಂತ ಕರೀತಾರೆ. ದೇವಸ್ಥಾನಕ್ಕೆ ಬಂದವ್ರಿಗೆ ಬೆಳಗಿನ ಫಲಹಾರ ಪ್ರಸಾದವೂ ಸಿಗುತ್ತೆ. ಸೊ ನಮಗೂ ಸಿಗಿದೆ, ನಾವು ತಿಂತಾ ಇದೀವಿ. ನೀವು ಈ ಕಡೆ ಬಂದರೆ ಈ ದೇವಸ್ಥಾನ ವಿಸಿಟ್ ಮಾಡಿ ಮತ್ತು ಪ್ರಸಾದನ ತಗೊಳಂತ ಮಾಡಿಬಿಡಿ. ಸೊ ಮೊದಲು ಇಲ್ಲೆಲ್ಲ ಬಿಡ್ತಾ ಇದ್ರು ಸ್ನೇಹಿತರು, ಇಲ್ಲೆಲ್ಲ ಹೋಗಿ ನಮ್ಮ ಜನ ನಾನ್ಸೆನ್ಸ್ ಕ್ರಿಯೇಟ್ ಮಾಡಿದ್ದಕ್ಕೆ, ಪ್ಲಸ್ ಅಲ್ಲಿನ ಒಂದು ಆನೆ ಇಲ್ಲ ಜಿಂಕೆ ಇಲ್ಲ ಚಿರತೆ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಇಲ್ಲ ಫೆನ್ಸ್ ಹಾಕ್ಬಿಟ್ಟವ್ರೆ. ಸೊ ಇವಾಗ ಯಾರು ಈ ಕಡೆಯಿಂದ ಆ ಕಡೆ ಹೋಗೋಕ್ಕಾಗಲ್ಲ. ಸೊ ಮೊದಲೆಲ್ಲ ತುಂಬ ಜನ ಅಲ್ಲಿ ಹೋಗಿ ಪ್ಲಾಸ್ಟಿಕ್ ಎಲ್ಲ ಎಸ್ತು ಮಾಡ್ತಾಯಿದ್ರು. ಸೊ ಹಾಗಾಗಿ ಇವಾಗೆಲ್ಲ ರಿಸ್ಟ್ರಿಕ್ಷನ್ ಮಾಡಿಬಿಟ್ಟಿದ್ದಾರೆ.
ಸ್ನೇಹಿತರೆ, ಇವಾಗ ದರ್ಶನ ಮುಗಿಸ್ಕೊಂಡು ಪ್ರಸಾದ ತೊಗೊಂಡು ಕೆಳಗಡೆ ಬಂದ್ವಿ. ಸೊ ಇವಾಗ ಬಸ್ಸು ಬಿಡ್ತು. ಸೊ ಇಲ್ಲಿಂದ ನಮ್ಮ ಪ್ರೈವೇಟ್ ವೆಹಿಕಲಲ್ಲಿ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗಬೇಕು. ಮತ್ತು ನೀವು ಈ ದೇವಸ್ಥಾನಕ್ಕೆ ಒಂದ್ಸರಿ ವಿಸಿಟ್ ಮಾಡಿ, ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋಗೆ ಇಷ್ಟೇ. ಮತ್ತೆ ಸಿಗೋಣ ಹೊಸ ವಿಡಿಯೋ ಹೊಸ ಕಂಟೆಂಟ್ ಜೊತೆ. ಮತ್ತೆ ವಾಪಸ್ ಬರ್ತೀನಿ.